ಸರ್ ಆಕ್ಚುಲಿ ನಮ್ರತ ಅವ್ರಿಗೆ ಪ್ಲಸ್ ಸ್ನೇಹಿತ ಅವ್ರಿಗೆ ನೀವು ಕಾಮನ್ ಫ್ರೆಂಡ್. ಆಕ್ಚುಲಿ ಅವರಿಬ್ಬರ ಮಧ್ಯೆ ಒಂದು ವೈಮನಸ್ಯ ಸೃಷ್ಟಿಯಾಗಿದೆ ಇವಾಗ. ಆಕ್ಚುಲಿ ಇಬ್ರು ನನಗ್ ಬೇಕಾಗಿರೋರು ಒಬ್ಬರ ಜೊತೆ ಒಬ್ರು ಮಾತಾಡ್ತಿಲ್ಲ ಅಂದ್ರೆ ಆ ಇಡೀ ಅಟ್ಮಾಸ್ಫಿಯರೇ ಹಾಳಾಗತ್ತೆ. ಡೆಪ್ತ್ ಅಲ್ಲಿ ಏನ್ ಹರ್ಟ್ ಆಗಿದೆ ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಅಂಡ್ ಸಂಗೀತ ಆಗಿ ನನಗೆ ಫೈಟ್ಸ್ ಆಗ್ತಿದೆ ಈ ಒಂದು ಟಾಸ್ಕ್ ಗಳಿಗೋಸ್ಕರ. ಟಾಸ್ಕ್ ಗಳೇ ಇಲ್ಲ ಅಂತಂದ್ಮೇಲೆ ಫೈಟ್ ಆಯ್ತು. ಮತ್ತೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದು ಸಾಫ್ಟ್ ಆಗಿದ್ದು ನನಗೇನು ಪ್ರಯೋಜನ? ಸರ್ ಆಕ್ಚುಲಿ ನಮ್ರತ ಅವ್ರಿಗೆ ಪ್ಲಸ್ ಸ್ನೇಹಿತ ಅವ್ರಿಗೆ ನೀವು ಕಾಮನ್ ಫ್ರೆಂಡ್. ಆಕ್ಚುಲಿ ಅವರಿಬ್ಬರ ಮಧ್ಯೆ ಒಂದು ವೈಮನಸ್ಯ ಸೃಷ್ಟಿಯಾಗಿದೆ ಇವಾಗ. ಆಕ್ಚುಲಿ ಬಟ್ ಸ್ನೇಹ ದೊಡ್ಡದು ಇಲ್ಲ ಅದಕ್ಕಿಂತ ಹೆಚ್ಚಾಗಿ. ಸೊ ಅವರಿಬ್ಬರ ವೈಮನಸ್ಯವನ್ನ ಕ್ಲಿಯರ್ ಮಾಡಿ ಅಟ್ಲೀಸ್ಟ್ ಆ ಸ್ನೇಹನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನೀವು ಭಾಗಿಯಾಗ್ತೀರಾ ಹೇಗೆ? ಡೆಫಿನೆಟ್ಲಿ ಸರ್. ಅಂದ್ರೆ ನೋಡಿ, ಪರ್ಸನಲಿ ನನಗೆ ಗೊತ್ತಿಲ್ಲ ಏನಾಗಿದೆ ಅಂದ್ಬಿಟ್ಟು, ಆ ಡೆಪ್ತ್ ನಾನು ಇಳಿಯೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಒಂದು ಗ್ರೂಪ್ ಅಲ್ಲಿ, ಒಂದು ಗ್ಯಾಂಗ್ ಅಲ್ಲಿ ಏನಾಗತ್ತೆ ಅಂದ್ರೆ, ಇಬ್ರು ನನಗ್ ಬೇಕಾಗಿರೋರು ಒಬ್ಬರ ಜೊತೆ ಒಬ್ರು ಮಾತಾಡ್ತಿಲ್ಲ ಅಂದ್ರೆ ಆ ಇಡೀ ಅಟ್ಮಾಸ್ಫಿಯರೇ ಹಾಳಾಗತ್ತೆ. ಸೊ ಅಟ್ ಲೀಸ್ಟ್ ಆ ಒಂದು ಮಾತುಕತೆ ಆಡೋ ಅಷ್ಟಾದ್ರೂ ಕ್ಲಾರಿಟಿ ತಗೊಂಡು ಒಬ್ರಿಗೊಬ್ರು ಮಾತಾಡಿ ಸ್ಟೇ ಆಫ್ ಆಸ್ ಫ್ರೆಂಡ್ಸ್ ಅಂದ್ಬಿಟ್ಟು ಒಂದು ಮಾತಾಡ್ಬೇಕು. ಬಟ್ ಪರ್ಸನಲಿ ಅವ್ರಿಗೆ ಡೆಪ್ತ್ ಅಲ್ಲಿ ಏನ್ ಹರ್ಟ್ ಆಗಿದೆ ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಮಾತಾಡಿ ನನ್ನ ಕೈನಲ್ಲಿ ಆದಷ್ಟು ಸರಿ ಮಾಡೋದಕ್ಕೆ ಶುರು ಮಾಡ್ತೀನಿ. ಆದಷ್ಟು ಬೇಗ ಇಬ್ಬರಿಗೂ ಸಿಗ್ತೀನಿ. ಸೊ ಇನ್ ಮುಂದಕ್ಕೆ ಮೇ ಬಿ ಫಿಂಗರ್ಸ್ ಕ್ರಾಸ್ ಫ್ರೆಂಡ್ ಆಗ್ತಾರೆ ಅವರು. ಕರೆಕ್ಟ್ ಸರ್. ಸರ್ ಇನ್ನೊಂದು ವಿಷಯ ಆಕ್ಚುಲಿ ನಾನು ಕ್ಲಾರಿಟಿ ಕೊಡಲೇಬೇಕು ಪ್ರೇಕ್ಷಕರಿಗೆ. ಏನಂತ ಹೇಳಿದ್ರೆ, ಸುಮಾರು ಜನ ಅನ್ಕೊಂಡ್ರು ಕೊನೆ ಕೊನೆಗೆ ಬರುವಾಗ ಆಕ್ಚುಲಿ ಸಂಗೀತ ಶೃಂಗೇರಿ ಅವ್ರ ಜೊತೆಗೆ ಮತ್ತೆ ಧ್ರುವನ್ ಪ್ರತಾಪ್ ಅವ್ರ ಜೊತೆಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಿ ಮೂವ್ ಮಾಡ್ತಾ ಇದಾರೆ ವಿನಯ್ ಅವರು. ಅಂದ್ರೆ ಕೊನೆಗೆ ಬಂತಲ್ಲ ಇನ್ನೇನು ಸೀಸನ್ ಅನ್ನೋ ಕಾರಣಕ್ಕೆ. ಬಟ್ ನನಗೆ ನಿಮ್ ಬಗ್ಗೆ ಗೊತ್ತಿರೋದ್ರಿಂದ ನೀವು ಹಂಗಲ್ಲ ಅಂತ ನನಗೆ ಗೊತ್ತು. ಬಟ್ ತುಂಬಾ ಜನ ಆತರ ಅನ್ಕೊಂಡಿದ್ದಾರೆ ಇನ್ನೇನ್ ಕೊನೆ ಆಯ್ತಲ್ಲ ಅದಕ್ಕೆ ಇವಾಗ ಸಾಫ್ಟ್ ಆಗಿ ಬರುತ್ತೆ ಮಾತುಗಳೆಲ್ಲ, ಮತ್ತೆ ಹೀ ಇಸ್ ಮೇಕಿಂಗ್ ಪೀಸ್ ವಿತ್ ಸಂಗೀತ ಶೃಂಗೇರಿ ಆ ತರದೆಲ್ಲ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್, ಜಗಳ ಆಗೋದಕ್ಕೆ ಒಂದು ಕಾರಣ ಬೇಕು. ಸುಮ್ಮನೆ ಹುಡ್ಕೊಂಡು ಹೋಗಿ ಜಗಳ ಆಡೋದಕ್ಕಾಗೋದಿಲ್ಲ. ಆ್ಯಂಡ್ ಕೊನೆ ದಿವಸಗಳಲ್ಲಿ ನಾನೇ ಒಂದು 5 ಹೆಜ್ಜೆ ಮುಂದೆ ಹೋಗಿ ಪ್ರತಾಪ್ಗೆ ಮಾತಾಡಿಸ್ದೆ. ಅದನ್ನು ಎಲ್ಲಿ ತಿರ್ಗಾ ಒಂದಷ್ಟು ಮಾತುಗಳು ವಾಪಸ್ ಆಡ್ದ ಆಗ ಪ್ರಶ್ನೆನೂ ಮಾಡಿದ್ದೆ. ಆ್ಯಂಡ್ ಸಂಗೀತಾಗೆ ನನಗೆ ಫೈಟ್ಸ್ ಆಗ್ತಿದೆ ಈ ಒಂದು ಟಾಸ್ಕ್ಗಳಿಗೋಸ್ಕರ. ಟಾಸ್ಕ್ಗಳೇ ಇಲ್ಲ ಅಂತಂದ್ಮೇಲೆ ಫೈಟ್ ಎಂಥದ್ದು? ಮತ್ತೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದು ಸಾಫ್ಟ್ ಆಗಿದ್ದು ನನಗೇನು ಪ್ರಯೋಜನ? ಯಾರ ಹತ್ರನೂ ನನ್ನ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ನನಗೆ ಬಂದೂ ಇಲ್ಲ ಗೊತ್ತೂ ಇಲ್ಲ ನನಗೆ. ಸೊ ನಾನು ಏನಿದ್ನೋ ಅದೇ ರೀತಿ ಇದ್ದೆ. ಖುಷಿ ಖುಷಿಯಾಗಿ ಹೋಗೋಣ ಮನೆಗೆ, ಜಗಳ ಆಡ್ಕೊಂಡೇ ಹೋಗ್ಬೇಕು ಅಂದರೆ ಸರಿ ಜಗಳ ಆಡ್ಕೊಂಡೇ ಹೋಗೋಣ. ಬಟ್ ನೀನೇನು ಕೊಡ್ತೀಯೋ ನನಗೆ, ನಾನು ನಿನಗೆ ಅದನ್ನು ವಾಪಸ್ ಕೊಡ್ತೀನಿ ಅನ್ನೋ ರೀತಿನೇ ನಾನು ಕೊನೆ ದಿನದವರೆಗೂ ಇದ್ದಿದ್ದು. ಎಲ್ಲೂ ಸಾಫ್ಟ್ ಆಗಬೇಕು ಅಥವಾ ಬೇರೆಯವ್ರಿಗೆ ತೋರಿಸ್ಕೋಬೇಕು ಇಲ್ಲ, ನನಗೇನು ಸರ್ ಭಯ ಅವರಿಬ್ಬರಿಂದ?